ಇವತ್ತು ಒಂದು ವಿಶೇಷ ಏನಂದ್ರೆ ಟುಡೇ ಇಸ್ ವರ್ಲ್ಡ್ ಫ್ರೆಂಚ್ ಫ್ರೈಸ್ ಡೇ. ನೋಡಿ, ಫ್ರೆಂಚ್ ಫ್ರೈಸು ಶುರುವಾಗಿದ್ದು ಅಮೇರಿಕಾದಲ್ಲಿ, ಆದರೆ ಅದಕ್ಕೆ ಹೆಸರು ಫ್ರೆಂಚ್ ಫ್ರೈಸ್ ಅಂತ. ನಾವು ಅದನ್ನೇ ಬಳಸಿ ಇವತ್ತೊಂದು ಸ್ಪೆಷಲ್ ಐಟಮ್ ಮಾಡ್ತಾ ಇದ್ದೀನಿ. ನಾನೇನು ಮಾಡ್ತೀನಿ ಅಂದರೆ ಒಂದು ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನೇನು ಹೆಸರಿಟ್ಟಿದ್ದೀನಿ ಹೇಳಿ? ಫ್ರೆಂಚ್ ಫ್ರೈಡ್ ರೈಸ್ ಅಂತ. ಹಾಕುವುದೆಲ್ಲ ದೇಸಿ ಮಸಾಲ, ಆದರೆ ಫ್ರೆಂಚ್ ಫ್ರೈಡ್ ರೈಸ್ ಅಂತ. ಓಕೆ, ಸೊ ಮೇನ್ ಏನಂದರೆ ಮಕ್ಕಳಿಗೆಲ್ಲ, ಈಗಿನ ಮಕ್ಕಳಿಗೆಲ್ಲ ಈ ಫ್ರೆಂಚ್ ಫ್ರೈಸು ಭಾಳ ಇಷ್ಟ, ತುಂಬ ಇಷ್ಟಪಟ್ಟು ತಿಂತಾರೆ ಅಲ್ವಾ. ಸೊ ಆ ಫ್ರೆಂಚ್ ಫ್ರೈಸ್ ಮಾಡೋದು ಹೇಗೆ ಅಂತ ಒಂದು ಕಡೆ, ಇನ್ನೊಂದು ಕಡೆ ಅದನ್ನು ಬಳಸಿ ಒಂದು ಅಡುಗೆ ಮಾಡೋದು ಹೇಗೆ ಅಂತ. ಸುಮ್ಮನೆ ಹಂಗೆ ತಿನ್ನೋದು ಮಜ ಒಂಥರ. ಸೊ ಹಾಗಾಗಿ ಇವತ್ತಿನ ವಿಶೇಷ ಫ್ರೆಂಚ್ ಫ್ರೈಡ್ ರೈಸ್. ನಾನು ಸುಮಾರು ಸಲ ಫ್ರೆಂಚ್ ಫ್ರೈ ಟ್ರೈ ಮಾಡಿದ್ದೀನಿ. ಒಂದು ಸೀದೋಗುತ್ತೆ, ಇಲ್ದಿರ ಮೆತ್ತಿಗಿರುತ್ತೆ. ಫ್ರಿಡ್ಜಲ್ಲಿಟ್ಟು ಟ್ರೈ ಮಾಡಿದ್ದೀನಿ, ಕಪ್ಪಗಾಗ್ಬಿಟ್ಟಿರುತ್ತೆ. ಅದು ಹೇಗೆ ಅನ್ನೋದು ಗೊತ್ತಿಲ್ಲ. ಇವಾಗ ನೀವು ಮಾಡೋದು ನೋಡ್ತಾ ಇದ್ದೀನಿ, ಇನ್ಮೇಲೆ ಇದೇ ಥರ ಮಾಡ್ತೀನಿ. ಕಾರ್ನ್ ಫ್ಲೋರ್ ಹಾಕಿರೋದ್ರಿಂದ ಅದು ಔಟರ್ ಲೇಯರ್ ಕೋಟಿಂಗ್ ಆಗಿರುತ್ತಲ್ವ, ಅದು ಕ್ರಿಸ್ಪ್ನೆಸ್ ಕೊಡುತ್ತೆ. ನೀವು ಬರೀ ಆಲೂಗಡ್ಡೆ ಹಾಕಿದ್ರೆ ಅದು ಕ್ರಿಸ್ಪ್ ಆಗಬೇಕು ಅಂದರೆ ಸೂಟ್ ಆಗಬೇಕು, ಅದು ಇಲ್ಲರ ಕ್ರಿಸ್ಪ್ ಆಗಲ್ಲ. ಸೊ ಇದು ಹಾಕೋದ್ರಿಂದ ಕ್ರಿಸ್ಪ್ನೆಸ್ ಬರುತ್ತೆ. ಆಮೇಲೆ ನಾವು ಮೊದಲೇ ಆ ನೀರಲ್ಲಿ ಬೇಯಿಸ್ಬಿಟ್ಟಿರ್ತೀವಿ, ಮುಕ್ಕಾಲು ಬೇಯಿಸಿರ್ತೀವಿ. ಸೊ ಜಾಸ್ತಿ ಬೇಯಿಸೋ ನೆಸೆಸಿಟಿ ಇರಲ್ಲ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋ ತನಕ ಇದನ್ನು ಫ್ರೈ ಮಾಡಬೇಕು. ಫ್ರೆಂಚ್ ಫ್ರೈಡ್ ರೈಸ್ ಮಾಡುವ ವಿಧಾನ: ಪಾತ್ರೆಯಲ್ಲಿ ನೀರು ಹಾಗೂ ಉಪ್ಪು ಹಾಕಿ ಕುದಿಸಿ, ಅದಕ್ಕೆ ಸಿಪ್ಪೆ ತೆಗೆದು ಉದ್ದುದ್ದಕ್ಕೆ ಕ್ಯೂಬ್ಸ್ನಂತೆ ಕತ್ತರಿಸಿಟ್ಟ ಆಲೂಗೆಡ್ಡೆ ಹಾಕಿ ಆಲೂಗೆಡ್ಡೆಯನ್ನು ಮುಕ್ಕಾಲು ಬೇಯುವಂತೆ ಕುದಿಸಿ, ಆಲೂಗೆಡ್ಡೆ ಬೆಂದ ನಂತರ ಚೂರುಗಳನ್ನು ಬಿಳಿ ಬಟ್ಟೆಯ ಮೇಲೆ ತೆಗೆದುಹಾಕಿ ನೀರಿನಾಂಶ ಹೀರಿಕೊಳ್ಳುವಂತೆ ಒತ್ತಿ, ನಂತರ ಮಿಕ್ಸಿಂಗ್ ಬೌಲ್ಗೆ ವರ್ಗಾಯಿಸಿಕೊಳ್ಳಿ. ಅದಕ್ಕೆ ಕಾರ್ನ್ ಫ್ಲೋರ್ ಹಾಕಿ ಆಲೂಗೆಡ್ಡೆಯ ಚೂರುಗಳಿಗೆ ಕಾರ್ನ್ ಫ್ಲೋರ್ ಚೆನ್ನಾಗಿ ಕೋಟ್ ಆಗುವಂತೆ ಟಾಸ್ ಮಾಡಿ ಕೆಲ ನಿಮಿಷ ಹಾಗೆಯೇ ಇಲ್ಲವೇ ಫ್ರಿಡ್ಜ್ನಲ್ಲಿ ಇಡಿ. ಬಾಣಲಿಗೆ ಎಣ್ಣೆ ಹಾಕಿ ಚೆನ್ನಾಗಿ ಬಿಸಿ ಮಾಡಿ. ಕೋಟ್ ಮಾಡಿದ ಆಲೂಗಡ್ಡೆಯ ಚೂರುಗಳನ್ನು ಹಾಕಿ ಹೋಂಬಣ್ಣ ಬರುವವರೆಗೂ ಕರೆದು ಟಿಶ್ಯೂ ಪೇಪರ್ ಹರಡಿದ ತಟ್ಟೆಗೆ ತೆಗೆದುಹಾಕಿ, ಬಾಣಲಿಗೆ ಕಾದ ಎಣ್ಣೆ ಹಾಕಿ ಅದಕ್ಕೆ ಉದ್ದುದ್ದಕ್ಕೆ ಹೆಚ್ಚಿದ ಹಸಿ ಮೆಣಸಿನಕಾಯಿ, ಸಣ್ಣಕ್ಕೆ ಹೆಚ್ಚಿದ ಬೆಳ್ಳುಳ್ಳಿ, ಹಸಿ ಶುಂಠಿ, ಸಣ್ಣಕ್ಕೆ ಹೆಚ್ಚಿದ ಈರುಳ್ಳಿ ಹಾಕಿ ಸ್ವಲ್ಪ ಉಪ್ಪು ಉದುರಿಸಿ ಈರುಳ್ಳಿ ಬಣ್ಣ ಬಿಡುವವರೆಗೂ ಪಾಡಿಸಿ. ನಂತರ ಅತಿ ಸಣ್ಣಕ್ಕೆ ಹೆಚ್ಚಿದ ಹುರುಳಿಕಾಯಿ, ಕ್ಯಾಬೇಜ್, ಕ್ಯಾರೆಟ್ ಹಾಕಿ ಪಾಡಿಸಿ. ಈಗ ಬೇಯಿಸಿ ಬಿಲ್ಲೆಗಳಂತೆ ಕತ್ತರಿಸಿಟ್ಟ ಬೇಬಿಕಾರ್ನ್ ಸೇರಿಸಿ ಮೇಲೆ ಶುಂಠಿ ರಸ, ಪೆಪ್ಪರ್ ಪೌಡರ್, ಅಚ್ಚ ಮೆಣಸಿನ ಪುಡಿ ಹಾಕಿ ಮಿಕ್ಸ್ ಮಾಡಿ. ನಂತರ ರೆಡಿ ಮಾಡಿದ ಅನ್ನ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲಾ ಬೆರೆಯುವಂತೆ ಮಿಕ್ಸ್ ಮಾಡಿಕೊಳ್ಳಿ. ಕೊನೆಯಲ್ಲಿ ಕರೆದಿಟ್ಟ ಆಲೂಗೆಡ್ಡೆಯ ಫ್ರೆಂಚ್ ಫ್ರೈಸ್ ಹಾಕಿ ಬೆರೆಸಿದರೆ ರುಚಿ ರುಚಿಯಾದ ಈ ಫ್ರೆಂಚ್ ಫ್ರೈಡ್ ರೈಸ್ನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂತು ಜಮಾಯಿಸಿ ಪ್ರಪಂಚ ಬಲು ಬೊಂಬಾಟ್ ಅನಿಸುವುದು ಗ್ಯಾರಂಟಿ. ಸೊ ಯಾರ್ಯಾರು ಅದೃಷ್ಟ ಮಾಡಿದಾರೋ ಅವ್ರಿಗೆಲ್ಲ ಒಂದು ಫ್ರೆಂಚ್ ಫ್ರೈಸ್ ಸಿಗತ್ತೆ ನೋಡಿ, ನನಗೆ ಸಿಕ್ಕಿದೆ.